ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ, ಚಂದು ಕನ್ನಡ ಲುಕ್ಸ್ಗೆ ವೆಲ್ಕಮ್ ಫ್ರೆಂಡ್ಸ್. ಇವತ್ತು ಶುಕ್ರವಾರ, ಕೆಲಸ ಎಲ್ಲ ಮುಗ್ದಿದೆ, ಮಗಳು ಕೂಡ ರೆಡಿ ಆಗಿದ್ದಾಳೆ, ಟಿಫನ್ ಕೂಡ ಆಯಿತು, ಹಸ್ಬೆಂಡು ಡ್ಯೂಟಿ ಕೂಡ ಹೋದ್ರು, ನಂದು ಸ್ನಾನ ಎಲ್ಲ ಆಯಿತು, ರೆಡಿ ಕೂಡ ಆಗಿದ್ದೀನಿ, ಈಗ ಪೂಜೆ ಮಾಡಬೇಕು. ಹಾಯ್ ಮಾಡು, ಈಗ ಪೂಜೆಗೆ ಮಾಡಬೇಕು. ಹಾಗೆ ಒಂದು ಹೊಸದು ಮಿಷಿನ್ ತೊಗೊಂಡಿದ್ದೆ ನಾನು, ಅದನ್ನು ನಿಮಗೆ ತೋರಿಸಿಲ್ಲ ಇನ್ನೂ, ಹಾಗಾಗಿ ಅದಕ್ಕೂ ಕೂಡ ಇವತ್ತು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇನ್ನೂ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನಕ್ಕ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲರೂ ನಾನು ಹಾಕೋವಂಥ ವೀಡಿಯೋಸು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ, ನೋಡ್ಬೋದು. ಈಗ ಬನ್ನಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಪೂಜೆಗೆ. ಈಗ ನಾನು ಮೊದಲು ಮಿಷಿನ್ನ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಇದೇ ಓವರ್ಲಾಕ್ ಮಿಷಿನ್ನ ನಾನು ಹೊಸದಾಗೆ ತೊಗೊಂಡಿದ್ದು. ಆಲ್ರೆಡಿ ಅದು ಅನ್ಬಾಕ್ಸಿಂಗ್ ವೀಡಿಯೋ ಕೂಡ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಸಿಗುತ್ತೆ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ, ಇಲ್ಲ ಮೇಲ್ ಐ ಕಾರ್ಡಲ್ಲಿ ಕೂಡ ಕೊಟ್ಟಿರ್ತೀನಿ ಓವರ್ಲಾಕ್ದು ಮಿಷಿನ್ದು ಅನ್ಬಾಕ್ಸಿಂಗ್ ವೀಡಿಯೋ. ಹಾಗೆ ಅದಕ್ಕೆ ಯಾವ ರೀತಿ ದಾರ ಇರಿಸೋದು, ಅದು ಸ್ವಲ್ಪ ಡಿಫಿಕಲ್ಟು ಆ ದಾರ, ಅದಕ್ಕೆ ದಾರ ಇರಿಸೋದು, ಹಾಗಾಗಿ ಅದಕ್ಕೆ ದಾರನ ಯಾವ ರೀತಿ ಏರಿಸೋದು ಅಂತ ಕೂಡ ಒಂದು ವೀಡಿಯೋ ನಾನು ಮಾಡಿ ಹಾಕ್ತೀನಿ, ನೀವು ನೋಡಿ. ಹಾಗೆ ನನ್ನ ಹತ್ರ ಒಂದು ಸ್ಟಿಚಿಂಗ್ ಮಿಷಿನ್ನು, ಒಂದು ಓವರ್ಲಾಕ್, ಹಾಗೆ ಒಂದು ಜಿಗ್ಜಾಗ್ ಮೂರು ಮಿಷಿನ್ ಕೂಡ ಇದೆ. ಹಾಗಾಗಿ ಈಗ ಮೂರಕ್ಕೂ ಪೂಜೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ನೋಡ್ತಾ ಇರ್ಬೋದು, ಇದು ರೂಮಲ್ಲಿ ಇಟ್ಟಿದ್ದೆ ಅಲ್ಲೇ, ಹಾಗೆ ಪೂಜೆ ಮಾಡೋಣ ಅಂತ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ದೇವ್ರ ಮನೆ ಕೂಡ ಕ್ಲೀನ್ ಮಾಡಬೇಕಲ್ಲ, ಇನ್ನೂ ಕ್ಲೀನ್ ಮಾಡಿಲ್ಲ, ಸ್ನಾನ ಎಲ್ಲ ಆಗಿದೆ ಅಲ್ವಾ, ಈಗ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೋಬೇಕು. ಕಳಸ ಇಲ್ಲ, ಏನು ತೆಗೆಯೋದಿಲ್ಲ, ಹಾಗೆ ಚೇಂಜ್ ಮಾಡಿಬಿಟ್ಟು ಪೂಜೆ ಮಾಡೋದಷ್ಟೇ. ನಾವು ಕಳಸಕ್ಕೆ ಕಾಯಿಡೋದಿಲ್ಲ, ಹಾಗೆ ಎಲೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ವೀಕ್ಲಿ ಒಂದು ಸರಿ, ಅಥವಾ ಎಲೆ ಯಾವಾಗ ಒಣಗುತ್ತೆ ಆವಾಗ ಚೇಂಜ್ ಮಾಡಿಬಿಟ್ಟು ಪೂಜೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೇನ ಪೂಜೆ ಮಾಡ್ತೀನಿ. ನೆಕ್ಸ್ಟ್ ಈಗ ಹಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಕೂಡ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಆಲ್ರೆಡಿ ಒಂದು ಸ್ಟಿಚಿಂಗ್ ಮಿಷಿನ್ ಇದೆ, ನೆಕ್ಸ್ಟ್ ಒಂದು ಜಿಗ್ಜಾಗ್ ಮಿಷಿನ್ ಕೂಡ ತೊಗೊಂಡಿದ್ದೆ, ಒಂದು 6 ತಿಂಗಳು ಆಯಿತು ಅನಿಸುತ್ತೆ ಜಿಗ್ಜಾಗ್ ಮಿಷಿನ್ ತೊಗೊಂಡು. ನೆಕ್ಸ್ಟ್ ಓವರ್ಲಾಕ್ ಕೂಡ ಇದ್ದರೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ಹಸ್ಬೆಂಡ್ ಹತ್ರ ಓವರ್ಲಾಕ್ ಮಿಷಿನ್ನ ತರಿಸ್ಕೊಂಡಿದ್ದೀನಿ. ಜಿಗ್ಜಾಗ್ ಮಿಷಿನ್ಗೆ ನಾನೇ, ಅಂದರೆ ನಾನು ದುಡ್ದಿರೋ ಅಂತ ಅಮೌಂಟ್ ಏನಿತ್ತು ಅದನ್ನು ಸೇವ್ ಮಾಡಿಬಿಟ್ಟು ತೊಗೊಂಡಿದ್ದೆ. ಸ್ಟಿಚಿಂಗ್ ಮಿಷಿನ್ನ ಅವರು ಮತ್ತು ಅಮ್ಮ ಇಬ್ಬರು ಸೇರಿಸಿ ಕೊಡಿಸಿದ್ರು. ಸ್ಟಿಚಿಂಗ್ ಮಿಷಿನ್ ತೊಗೊಂಡಿದ್ದು ಸುಮ್ಮನೆ ಹಾಗೆ ನನ್ನ ಮನೇಲಿ ಬಟ್ಟೆ ಅದೇನಾದ್ರು ಹೊಲ್ಕೊಳ್ಳೋದಕ್ಕೆ ಅಂತ ತೊಗೊಂಡೆ, ಬಟ್ ಈಗ ಅದನ್ನೇ ಪ್ರೊಫೆಷನಲ್ ಮಾಡ್ಕೊಂಡಿದ್ದೀನಿ. ನಾವು ಬಟ್ಟೆ ಸ್ಟಿಚಿಂಗ್ ಎಲ್ಲ ಮಾಡುವಾಗ ಫಿನಿಷಿಂಗ್ ಎಲ್ಲ ಚೆನ್ನಾಗಿ ಕೊಟ್ವಿ, ಪರ್ಫೆಕ್ಟಾಗಿ ಅಳತೆಗೆಲ್ಲ ಚೆನ್ನಾಗಿ ಹೊಲ್ಕೊಟ್ವಿ ಅಂದರೆ ಕಸ್ಟಮರ್ ಬರ್ತಾ ಇರ್ತಾರೆ, ಹಂಗಾಗಿ ಪರವಾಗಿಲ್ಲ. ಈಗ ನನಗೂ ಕೂಡ ಕೆಲವೊಂದು ಬಟ್ಟೆಗಳೆಲ್ಲ ಬರುತ್ತೆ, ಮಗಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ನನ್ನ ಬಿಡುವ ಟೈಮಲ್ಲಿ ಹೊಲ್ಕೊತೀನಿ, ನನ್ನ ಖರ್ಚಿಗಾದರೂ ಆಗುತ್ತೆ ಅಂತೇಳ್ಬಿಟ್ಟು ನಾನು ಮನೆಯಲ್ಲೇ ಎತ್ಕೊಂಡು ಹೊರಗಡೆ ಹೋಗಿ ಕೆಲಸಕ್ಕೆ ಹೋಗೋದಕ್ಕಾಗೋದಿಲ್ಲ, ಯಾಕೆಂದರೆ ಮಗಳಿನ ಚಿಕ್ಕ ಈಗ 2 ವರ್ಷ ಆದಮೇಲೆ 8 ತಿಂಗಳೊಳಗೆ, ಹಾಗಾಗಿ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಹಾಗಾಗಿ ಮನೆಯಲ್ಲೇ ಎತ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಮದು ಒಂದು ಸೇವಿಂಗ್ ಅಂತ ಆಗುತ್ತೆ, ಅರ್ನಿಂಗ್ ಅಂತ ಆಗುತ್ತೆ, ಅದನ್ನು ಸೇವಿಂಗ್ ಕೂಡ ಮಾಡ್ಕೋಬೋದು. ಹಾಗಾಗಿ ಈಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಮಿಷಿನ್ಗೂ ಕೂಡ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ವಿಭೂತಿ ಅರಿಶಿನ ಹೂವ ಎಲ್ಲ ರೆಡಿ ಮಾಡಿಕೊತಾ ಇದ್ದೀನಿ. ಮನೇಲಿ ಮಕ್ಕಳಿದ್ಮೇಲೆ ಅವ್ರನ್ನ ಒಂದು ಕಡೆ ನೋಡ್ಕೋಬೇಕು, ಅವ್ರು ನಾವೇನು ಕೆಲಸ ಮಾಡ್ತಾ ಇರ್ತೀವಿ ಅಲ್ಲೇ ಬರ್ತಾ ಇರ್ತಾರೆ, ಹಾಗಾಗಿ ನನ್ನ ಮಗಳು ಕೂಡ ನೋಡ್ತಾ ಇರ್ಬೋದು. ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ, ಅಲ್ಲೇ ಕೂತಿದ್ದಾಳೆ, ಅವಳನ್ನೊಂದು ಸೈಡ್ ನೋಡ್ತಾ ಇರಬೇಕು ಏನು ಮಾಡ್ತಾ ಇದ್ದಾಳೋ ಎತ್ತೋ ಅಂತ, ನಾನೊಂದು ಸೈಡ್ ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ. ಇದು ಓವರ್ಲಾಕ್ ಮಿಷಿನ್ ತಂದು ಆಲ್ರೆಡಿ ಒಂದು 15 ಡೇಸೇ ಆಗಿತ್ತು, ಬಟ್ಟು ಅದಕ್ಕೆ ಪೂಜೆ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಹಾಗಾಗಿ ಇವತ್ತು ಅದಕ್ಕೆ ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಇವತ್ತು ಶುಕ್ರವಾರ ಬೇರೆ ಅಲ್ವಾ, ಓಕೆ, ಹಾಗೆ ಅದಕ್ಕೂ ಎಲ್ಲ ಪೂಜೆ ಮಾಡಿ ಮನೇಲಿ ವಾರ ಮಾಡಿ ನೆಕ್ಸ್ಟ್ ಕೆಲಸ ಏನಿರುತ್ತೆ ಅದನ್ನು ಮಾಡ್ಕೊಳ್ಳೋಣ ಅಂತ ಈಗೆಲ್ಲ ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಈಗ ಮಿಷಿನ್ಗೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ, ನೆಕ್ಸ್ಟ್ ಅದಕ್ಕೂ ವಿಭೂತಿ ಇಟ್ಟು ಅರಿಶಿನ ಹೂವು ಎಲ್ಲ ಇಟ್ಬಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡಬೇಕು. ಈಗ ನಾನು ವಿಭೂತಿ ಸ್ವಲ್ಪ ವಿಭೂತಿನ ಪುಡಿ ಮಾಡ್ಕೋಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಕಲಸ್ಬಿಟ್ಟು ಈ ರೀತಿ ಇಡ್ತಾ ಇದ್ದೀನಿ. ವಿಭೂತಿ ಇಟ್ಟು ಫಸ್ಟ್ ಅದಕ್ಕೆ ಅರಿಶಿನ ಎಲ್ಲ ಹಚ್ಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಮಾಡೋದಷ್ಟೇ, ಇನ್ನೇನು ಬೇರೆ ಇಲ್ಲ, ಏನಿಲ್ಲ. ಈಗ ಒಂದು ಸೈಡ್ ಎಲ್ಲಾನು ವಿಭೂತಿ ಇಟ್ಬಿಟ್ಟು ಹಾಗೆ ಅರಿಶಿನ ಕೂಡ ಇಡ್ತಾ ಇದ್ದೀನಿ. ನನ್ನ ಮಗಳು ಕೂಡ ನಾನೇ ಇಡ್ತೀನಿ ಅಮ್ಮ ಅಂತ ಇದ್ದಾಳೆ, ಬಟ್ ಬೇಡ ನಾನೇ ಇಡ್ತೀನಿ ಅಂತ, ಆದರೂ ಅವಳು ಬಿಡಲಿಲ್ಲ ನಾನೇ ಇಡ್ತೀನಿ ಅಂದು, ಹಾಗಾಗಿ ಕೆಳಗಡೆ ನೀನು ಇಡು ಅಂತ ಹೇಳಿಬಿಟ್ಟು ಬಿಟ್ಟೆ ಅವಳನ್ನ. ಮಕ್ಕಳಿಗೆ ಅಂದರೆ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ,
ತಾಯಿನೇ ಮೊದಲ ಗುರು ಅಂತ ಹೇಳ್ತಾರೆ. ನಾವು ಮನೇಲಿ ಅಮ್ಮಂದಿರು ಏನು ಮಾಡ್ತೀವಿ ಅದನ್ನೇ ಮಕ್ಕಳು ಕೂಡ ನೋಡಿ ಕಲಿತವೆ ಮಾಡ್ತವೆ. ಹಾಗಾಗಿ ಆದಷ್ಟು ನಾವು ಒಳ್ಳೆ ಕೆಲಸಗಳು ಮಾಡಬೇಕು. ಎಷ್ಟು ಕ್ಲೀನಾಗಿರ್ತೀವಿ ನಾವು, ಅಥವಾ ಮನೆ ಕ್ಲೀನ್ ಮಾಡೋದು, ಪೂಜೆ ಮಾಡೋದು, ಅಥವಾ ಏನಾದರೂ ಒಂದು ಮಾತಾಡೋದು ಎಲ್ಲನೂ ಅಷ್ಟೇ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತವೆ. ಏನೇ ಕೆಲಸ ಆಗಲಿ ನಾವು ಹೇಗೆ ಮಾಡ್ತೀವಿ ಅವು ಕೂಡ ಹಾಗೆ ಮಾಡ್ತವೆ. ಹಾಗಾಗಿ ಆದಷ್ಟು ಹುಷಾರಾಗಿರ್ಬೇಕು ಮಕ್ಕಳು ಮುಂದೆ ಮಾತ್ರ. ಒಳ್ಳೆ ಮಾತುಗಳಾಡೋದು ಅಷ್ಟೇ, ನಾವು ಯಾವುದೇ ಒಂದು ಕೆಟ್ಟ ಮತ್ತು ಅಥವಾ ಒಳ್ಳೆ ಮತ್ತು ಯಾವ್ದು ನಾವು ಏನು ಅಂತೀವಿ ಮಕ್ಕಳನ್ನ ಅದು ಹಾಗೆ ರಿಪೀಟ್ ಬರುತ್ತೆ. ಹಾಗಾಗಿ ಆದಷ್ಟು ನಾವು ಮಕ್ಕಳ ಮುಂದೆ ಯಾವುದೇ ಒಂದು ಕೆಲಸ ಮಾಡಲಿ ಅಥವಾ ಒಂದು ಮಾತಾಡಲಿ ಎಲ್ಲನೂ ಅಷ್ಟೇ ನಾವು ಹುಷಾರಾಗಿರ್ಬೇಕು. ಮಕ್ಕಳು ನೋಡಿಬಿಟ್ಟು ಕೇಳಿಬಿಟ್ಟು ಕಲಿತವೆ. ಹಾಗಾಗಿ ಕೆಲವೊಂದು ಟೈಮ್ ನಾನೇ ಎಷ್ಟೋ ಜನ ನೋಡಿದ್ದೀನಿ ಮಕ್ಕಳೇನಾದರೂ ಒಟ್ಟಾಗಿ ಮಾತಾಡೋದು ಅಥವಾ ಏನಾದರೂ ಅನ್ನೋದು ಆ ಥರ ಎಲ್ಲ ಮಾಡಿದಾಗ ನೋಡಿಬಿಟ್ಟು ಖುಷಿ ಪಡ್ತಾರೆ. ಬಟ್ ಅದು ಮುಂದೆ ತುಂಬಾ ಎಫೆಕ್ಟಿವ್ ಆಗುತ್ತೆ. ನಾನು ಮಾತ್ರ ನನ್ನ ಮಗಳಿಗೆ ಹೊಡೆಯುತ್ತೇನೆ, ಅದಂತೂ ನಿಜ. ಅವಳು ಚಿಕ್ಕವಳಾಗಿರ್ಬೋದು ಬಟ್ ಹೊಡಿತೀನಿ. ಮುದ್ಸೋದು ಕೂಡ ಮುದಿಸ್ತೀವಿ, ಬಟ್ ಅವ್ರು ತಪ್ಪು ಮಾಡಿದಾಗ ಹೇಳ್ತೀವಿ. ಅದು ಇನ್ನೂ ಹಾಗೆ ಮಾಡ್ತಾಯಿದ್ರೆ ಬಿದ್ದೆ ಬೀಳುತ್ತೆ. ನೆಕ್ಸ್ಟ್ ಈಗ ಪೂಜೆಗೆಲ್ಲ ರೆಡಿ ಆಯಿತು. ಇದೊಂದು ಏನಕ್ಕೆ ಶೇರ್ ಮಾಡ್ಕೊಂಡ್ರೆ ಕೆಲವರು ತುಂಬಾ ಮುದಿಸ್ತಾರೆ ಮಕ್ಕಳು. ನಾನು ನೋಡಿದ್ದೀನಿ ಬೇರೆಯವ್ರಿಗೆ ಹೊಡಿಯೋದು, ಉಗ್ಗಿಯೋದು ಅಥವಾ ಹೊಡಿಯೋದು ಈ ಥರದ್ದು ಮಾಡ್ತಾರೆ. ಕೆಟ್ಟ ಮಾತಂತಾರೆ ಅವ್ರು ದೊಡ್ಡವರು, ಅವ್ರಿಗೆ ಆ ಥರ ಮಾಡಬಾರ್ದು ಅಂತ ಕೂಡ ಹೇಳ್ಕೊಡೋದಿಲ್ಲ. ಹಾಗೆ ಸುಮ್ಮನೆ ನೋಡಿ ನಗ್ತಾ ಇರ್ತಾರೆ. ನನಗೆ ಆ ಥರ ಮಾಡೋರನ್ನ ಕಂಡು ಇಷ್ಟನೇ ಆಗೋದಿಲ್ಲ. ನಾನು ಅವ್ರಿಗೆ ಡೈರೆಕ್ಟಾಗಿ ಹಾಗೆ ಹೇಳ್ಬಿಟ್ಟು ಬೈತೀನಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಮಾತೇ ಇದೆ. ಆ ರೀತಿ ನಮ್ಮ ಮಕ್ಕಳನ್ನ ಚಿಕ್ಕವರಿಂದ ಯಾವ ರೀತಿ ಬೆಳೆಸ್ತೀವಿ ಮುಂದೆ ಅದೇ ರೀತಿಯೇ ಬರ್ತಾರೆ. ಹಾಗೆ ಆದಷ್ಟು ನಾವು ಮಕ್ಕಳ ಬಗ್ಗೆ ಕೇರ್ ತಗೋಬೇಕು, ಅವ್ರನ್ನ ಒಂದು ಒಳ್ಳೆ ದಾರಿಲಿ ಬೆಳೆಸ್ಬೇಕು. ಪೂಜೆ ಎಲ್ಲ ಆಯಿತು. ನಾವು ಕಳ್ಸೋಕೆ ಆಯಿಡೋದಿಲ್ಲ, ಹೀಗೆ ವಿಳೆದೆಲ್ಲ ಇಟ್ಬಿಟ್ಟು ಕಳ್ಸ ಇಡೋದು. ನೆಕ್ಸ್ಟು ಇಲ್ಲಿ ಮಿಷಿನ್ಗಳಿಗೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿದೆ. ಇದು ಹೊಸ್ದಾಗಿ ತೊಗೊಂಡಿದ್ದು ಓವರ್ಲಾಕ್ ಮಿಷಿನ್ನು, ವಿತ್ ಮೋಟರ್ ಇದೆ. ಇದು ಫಿಕ್ಸ್ ಬಂದಿದೆ ಮೋಟರು. ನೆಕ್ಸ್ಟ್ ಇದು ಮಾಮೂಲಿ ಸ್ಟಿಚಿಂಗ್ ಮಿಷಿನ್ನು, ಒಳಗಡೆ ಒಂದು ಓವರ್ಲಾಕ್ ಮಿಷಿನ್ನು. ಅದು ಬಟ್ಟೆ ಎಲ್ಲ ಇದ್ವು, ಹಾಗಾಗಿ ಅಲ್ಲೇ ಇಟ್ಬಿಟ್ಟು ಪೂಜೆ ಮಾಡಿದೆ. ಬಟ್ಟೆ ಇದೆ ಸ್ಟಿಚ್ ಮಾಡೋದು, ಬಟ್ ಇದಕ್ಕೆ ಪೂಜೆ ಮಾಡಬೇಕಿತ್ತು, ಹಾಗಾಗಿ ಎಲ್ಲವಕ್ಕೂ ಸೇರಿಸಿ ಪೂಜೆ ಮಾಡಿದೆ. ಈಗ ಟಿಫನ್ ಮಾಡಬೇಕು, ಟೈಮ್ ಕೂಡ ಆಗಿದೆ. ಈಗ ಪೂಜೆ ಮಾಡಿದ್ದೆಲ್ಲ ಆಯಿತು. ಸ್ವಲ್ಪ ಬಟ್ಟೆಗಳಿದೆ, ಅರ್ಜೆಂಟ್ ಇದೆ. ನಿನ್ನೆ ಬೇರೆ ಕರೆಂಟ್ ಇರಲಿಲ್ಲ, ಇವತ್ತು ನೋಡಬೇಕು. ಟಿಫನ್ ಎಲ್ಲ ಮಾಡಿಬಿಟ್ಟು ಈಗ ಬಟ್ಟೆ ಸ್ಟಿಚ್ ಮಾಡಬೇಕು ಮತ್ತೆ. ಬನ್ನಿ ಈಗ ಟಿಫನ್ ಮಾಡೋಣ. ಉಪ್ಪಿಟ್ಟು ಮಾಡಿದ್ದೆ ಬೆಳಗ್ಗೆ, ಅವ್ರಿಗೆಲ್ಲ ತಿಂದಿದ್ದಾರೆ. ನಾನು ಹಾಗೆ ಹಾಟ್ ಬಾಕ್ಸ್ ಎಲ್ಲ ಹಾಕಿಟ್ಟಿದ್ದೆ, ಈಗ ತಿನ್ನಬೇಕು. ಬಾಕ್ಸ್ ಎಲ್ಲ ಹಾಕಿಟ್ಟಿದ್ದೀನಿ ಬಿಸಿ ಇರಲಿ ಅಂತ. ಬೆಳಗ್ಗೆ ಟಿಫನ್ ಮಾಡಿದ್ದೆ ಅಲ್ವಾ, ಹಾಗಾಗಿ ಬಿಸಿ ಇದ್ರೆ ಉಪ್ಪಿಟ್ಟು ತಿನ್ನೋದಕ್ಕಾಗುತ್ತೆ, ಆರ್ಕೋಬಿಟ್ಟು ತಿನ್ನೋದಕ್ಕಾಗಲ್ಲ ಅಂತ ಹಾಗೆ ಬಾಕ್ಸಲ್ಲಿ ಹಾಕ್ಬಿಟ್ಟಿಟ್ಟೆ. ಹಸ್ಬೆಂಡ್ ಮತ್ತು ಮಗಳದ್ದು ಇಬ್ಬರದ್ದು ಟಿಫನ್ ಆಗಿತ್ತು. ಈಗ ನಾನು ಟಿಫನ್ ಎಲ್ಲ ತಿಂದುಬಿಟ್ಟು ನೆಕ್ಸ್ಟ್ ಆಗಿ ಒಂದು ಪಾರ್ಸಲ್ ಕೂಡ ಬಂತು. ಇನ್ಸ್ಟಾಗ್ರಾಮಲ್ಲಿ ಒಂದು ಸೀರೆ ನೋಡಿದೆ, ಅದು ಇಷ್ಟ ಆಯಿತು, ಹಾಗಾಗಿ ಅದನ್ನು ಬುಕ್ ಮಾಡಿದ್ದೆ. ಪಾರ್ಸಲ್ ಕೂಡ ಬಂತು ಅವತ್ತೇ, ಹಾಗಾಗಿ ಈಗ ಪಾರ್ಸಲ್ ಓಪನ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಅಂತ. ಇದು ಒಂದು ಶಾಪಲ್ಲಿ ಸೀರೆನ ಬುಕ್ ಮಾಡಿದ್ದೆ. ಇಷ್ಟದಲ್ಲಿ ಅವರು ಪಿಕ್ ಹಾಕಿದ್ರಲ್ಲ, ನೋಡಿಬಿಟ್ಟು ಹಾಕ ಇಷ್ಟ ಆಯಿತು. ರಿವ್ಯೂ ಎಲ್ಲ ನೋಡಿದೆ, ಪರವಾಗಿಲ್ಲ ಅನ್ನಿಸ್ತು, ಹಾಗಾಗಿ ನೋಡೋಣ ತರಿಸೋಣ ಅಂತ ಬುಕ್ ಮಾಡಿದೆ. ಇದು 645 ರುಪೀಸು ಸ್ಯಾರಿ ಬಂದು 645 ರುಪೀಸು ಪ್ಲಸ್ 150 ಶಿಪ್ಪಿಂಗ್ ಚಾರ್ಜಸ್ಸು. ಬಟ್ ತುಂಬಾ ಚೆನ್ನಾಗಿದೆ ಸೀರೆ, ಇಷ್ಟ ಆಯಿತು.
ನೋಡಿ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಈ ಥರ ಗ್ರೇ ಕಲರ್ದು ಕಡಿಮೆ ಯಾವುದು ಸೀರೆ ಇರಲಿಲ್ಲ, ಬಟ್ ಒಂದು ರೀಸೆಂಟಾಗಿ ತೊಗೊಂಡಿದ್ದೆ ಆಲ್ರೆಡಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ಇನ್ನೂ ಉಟ್ಟಿಲ್ಲ, ಬಟ್ ಇದ್ಯಾಕೋ ಇಷ್ಟ ಆಯಿತು, ರೇಟ್ ಕೂಡ ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಕ್ವಾಲಿಟಿ ಚೆಕ್ ಮಾಡೋಣ ಅಂತ ಒನ್ ಪೀಸ್ ತರಿಸ್ದೆ. ನೋಡಿ ಹೇಗಿದೆ ಅಂತ, ಚೆನ್ನಾಗಿದೆ, ಕ್ಲಾತ್ ಕೂಡ ಚೆನ್ನಾಗಿದೆ, ಡಿಸೈನ್ ಎಲ್ಲ ಇಷ್ಟ ಆಯಿತು, ಹಾಗಾಗಿ ಒನ್ ಪೀಸ್ ತರಿಸಿದ್ದೆ. ಈಗ ನೋಡಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಇದೇ ರೀತಿಯೇ ಇದೆ ಅದು ಸೀರೆ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಓಕೆ, ಇಷ್ಟ ಆಯಿತು, ತುಂಬಾ ಇಷ್ಟ ಆಯಿತು. ಟೋಟಲ್ ನನಗೆ 800 ರುಪೀಸ್ ಆಯಿತು, ಕೊಡ್ಬೋದು 800 ರುಪೀಸ್ಗೆ ಈ ಸೀರೆ ಕೊಡ್ಬೋದು ಅಂತ ಅನ್ನಿಸ್ತು. ನೋಡೋಣ, ಇನ್ನೂ ಕೆಲವೊಂದು ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರ ಪೇಜ್ ಬಂದು ಶಸ್ತಾಸ್ ವಸ್ತ್ರ ಭಂಡಾರ ಅಂತ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ಅವ್ರದ್ದು ಆನ್ಸರ್ನಲ್ಲಿ ಶಾಪ್ ಕೂಡ ಇದೆಯಂತೆ. ಬಟ್ ಕಾಲ್ ಮಾಡೆಲ್ಲ ಕೇಳಿಕೊಂಡು ನೋಡೋಣ ಅಂತ ಒನ್ ಪೀಸ್ ತರಿಸ್ದೆ, ಬಟ್ ಇಷ್ಟ ಆಯಿತು. ಇದು ರೇಟ್ ಬಂದು 1500 ಹಾಕಿದ್ದಾರೆ, ಬಟ್ ಈಗ ಆಶಾಢದಲ್ಲಿ ಆಫರ್ ಇದೆ ಅಂತ ಡಿಸ್ಕೌಂಟ್ಗೆ ಕೊಟ್ಟಿದ್ದಾರೆ. ಅವರ ಪೇಜಲ್ಲಿ ಹೋಗಿ ನೋಡಿ, ನಾನು ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನಿಮ್ಗೆ ಇಷ್ಟ ಆದರೆ ಒಂದು ಸರಿ ಹೋಗಿ ಚೆಕ್ ಮಾಡಿ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹಾಕಿದ್ದಾರೆ ರೇಟು ಅಂತ. ಹಾಗೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇದೆ, ಅವ್ರ ಪೇಜ್ಗೆ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನನಗೆ ಗ್ರೀನ್ ಕಲರ್ದು ಇಷ್ಟ ಆಗಿತ್ತು, ಬಟ್ ಅದು ಸೋಲ್ಡ್ಔಟ್ ಆಗಿದೆ ಅಂತ ಹೇಳಿರು, ಹಾಗಾಗಿ ಗ್ರೇ ಕಲರ್ದು ತರಿಸ್ದೆ. ನೆಕ್ಸ್ಟ್ ಆಗಿ ನಾವೊಂದು ಪ್ರೆಸ್ಟೀಜು ಶಾಪ್ಗೆ ಹೋಗಿದ್ವಿ, ಅಲ್ಲಿ ಬಂದು ಡಿಸ್ಕೌಂಟ್ ಇರುತ್ತೆ, ಅಲ್ಲಿ ನಮ್ಮದು ಹಳೆ ಕುಕ್ಕರು ಮಿಕ್ಸಿ ಏನಿರುತ್ತೆ ಅದನ್ನೆಲ್ಲ ಕೊಟ್ಬಿಟ್ಟು ಇಷ್ಟು ಪರ್ಸೆಂಟ್ ಅಂತ ಡಿಸ್ಕೌಂಟ್ಗೆ ತೊಗೊಳ್ತಾರೆ ಹಳೆದನ್ನು, ಹಾಗೆ ಹೊಸದನ್ನು ತೊಗೋಬೋದು. ಹಾಗಾಗಿ ಹಾಗೆ ಕುಕ್ಕರು ಸೆಟ್ ಪೂರ್ತಿ ಇರಬೇಕು, ಬಾ ಏನು ತಪ್ಪಲೆ ಮತ್ತು ಮೇಲ್ಭಾಗ ಆ ಮುಚ್ಚಳ ಏನಿರುತ್ತೆ ಅದು ಎರಡೂ ಇರಬೇಕು, ಅದೇ ಇದ್ದರೆ ಮಾತ್ರ ಅವರು ತೊಗೊತಾರೆ. ತೊಗೊಂಡು ಪ್ರೆಸ್ಟೀಜ್ ಕಂಪ್ನಿದು ನಮಗೆ ಡಿಸ್ಕೌಂಟ್ ಅದಿಷ್ಟು ಪರ್ಸೆಂಟ್ ಅಂತ ಹಳೆದನ್ನು ತೊಗೊಂಡು ಹೊಸದಕ್ಕೆ ಆ್ಯಡ್ ಮಾಡಿಬಿಟ್ಟು ಕಡಿಮೆ ಮಾಡಿ ಕೊಡ್ತಾರೆ. ಎಲ್ಲ ಥರ ವೆರೈಟೀಸ್ ಇದೆ, ಗ್ಯಾಸ್ ಸ್ಟವ್ ಮನೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೆಷ್ಟು ಪರ್ಸೆಂಟ್ ಆಫ್ ಇದೆ ಅಂತೆಲ್ಲ ಹಾಕಿದ್ದಾರೆ. ಕುಕ್ಕರ್ಗಳು, ತವ, ಪ್ಯಾನು, ಮತ್ತು ಸ್ಟವ್ವು, ಎಕ್ಸಿಟ್ ಫ್ಯಾನ್ ಬರುತ್ತಲ್ಲ ಆ ಥರದ್ದು ಎಲ್ಲ ಥರದ್ದು ಇಟ್ಟಿದ್ದಾರೆ. ನಾವು ಅಲ್ಲಿ ತೊಗೊಳೋದಕ್ಕೆ ಅಂತ ಹೋಗಿದ್ವಿ, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಪ್ರೆಸ್ಟೀಜ್ ಕಂಪ್ನಿದು ಅಂದರೆ ಒಳ್ಳೆ ಕ್ವಾಲಿಟಿನೇ ಇರುತ್ತೆ. ಇಲ್ಲಿ ಕೆಟಲ್ ಕೂಡ ಇದೆ ನೋಡಿ, ಹಳೆದು ಕುಕ್ಕರು, ಮಿಕ್ಸಿ, ಮತ್ತು ಗ್ರೈಂಡರ್ ಈ ಥರದ್ದು ಎಲ್ಲ ಥರದ್ದು ತೊಗೊಳ್ತಾರೆ. ತೊಗೊಂಡು ಇಷ್ಟು ಪರ್ಸೆಂಟ್ಗೆ ಅಂತ ಅದನ್ನ ಹಾಕ್ಕೊಂಡು ನಮಗೆ ಹೊಸ ಐಟಮ್ ಕೊಡ್ತಾರೆ. ನೋಡಿ ವಾಟರ್ ಬಾಟಲು, ಕಂಪ್ನಿ ಪ್ರಾಡಕ್ಟು ರೇಟ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗೆ ನೋಡಿಕೊಂಡು ಆಂಟಿ ಕೆಲವೊಂದು ಐಟಮ್ ಕೂಡ ತೊಗೊಂಡ್ರು ಅವರು, ನಾವು ಹೋಗಿ ನೋಡ್ಕೊಂಡು ಬಂದ್ವಿ. ಓಕೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಹೊಸದಾಗಿ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೆಕ್ಸ್ಟ್ ನಾವು GRB ಅವ್ರದ್ದು ಸಿಲ್ಕ್ ಸ್ಯಾರೀಸ್, ಕಂಚಿ ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ ಅದು ಒಂದು ಸೇಲ್ ಥರ ಹಾಕಿದ್ರು ಮೇಳ ಥರ, ಹಾಗಾಗಿ ಅಲ್ಲೂ ಕೂಡ ಹೋಗಿದ್ವಿ. ಅದು ಆಲ್ರೆಡಿ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಆಲ್ರೆಡಿ 1 ವೀಕ್ ಆಯಿತು ನಾನು ಅದು ವಿಡಿಯೋ ಅಪ್ಲೋಡ್ ಮಾಡಿ. ಸ್ಯಾರೀಸ್ ಕಲೆಕ್ಷನ್ದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ನಾನು ಮೇಲ್ ಐ ಕಾರ್ಡಲ್ಲಿ ಕೊಡ್ತೀನಿ, ಒಂದು ಸರಿ ವಿಸಿಟ್ ಮಾಡಿ ನೋಡಿ. ಹಾಗೆ ನಿಮಗೆ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡಿ ಕೇಳಿರೋರಿಗೆ ಅವರು ನಿಮಗೆ ಅಡ್ರೆಸ್ ಕೊಡ್ತಾರೆ, ಅವ್ರದ್ದು ಎಲ್ಲಿ ಹಾಕಿದ್ದಾರೆ ಅವರು ಸೇಲ್ ಥರ ಅಂತ ನಿಮಗೆ ಅಡ್ರೆಸ್ ಕೊಡ್ತಾರೆ, ಒಂದ್ಸರಿ ಹೋಗಿ ವಿಸಿಟ್ ಮಾಡ್ಬೋದು. ಬಟ್ ಸ್ಯಾರೀಸು ಒಳ್ಳೆ ಒಳ್ಳೆ ಸ್ಯಾರೀಸ್ ಇತ್ತು, ರೇಟ್ ಕೂಡ ಕೊಡ್ಬೋದು ಅಂತ ಅನ್ನಿಸ್ತು. ನಾನು ಆಲ್ರೆಡಿ ನಾನೊಂದು 3 ಸ್ಯಾರಿ ಕೂಡ ತೊಗೊಂಡು ಬಂದಿದ್ದೀನಿ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಒಳ್ಳೊಳ್ಳೆ ಕ್ವಾಲಿಟಿದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇತ್ತು, ಹಾಗೆ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈಗ ಬಂದವರು ಮಲ್ಲೇಶ್ವರಮ್ಮಲ್ಲಿ ಹಾಕಿದ್ರು, ಅದು ಕೂಡ ನನಗೆ ಮೆಸೇಜ್ ಬಂದಿತ್ತು, ಬಟ್ ನೆಕ್ಸ್ಟ್ ಎಲ್ಲಿ ಹಾಕ್ತಾರೆ ಅಂತ ಗೊತ್ತಿಲ್ಲ. ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆ ನಂಬರ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಅವರು ಎಲ್ಲಿ ಹಾಕಿದ್ದಾರೆ ಅಂತ ನಿಮಗೆ ಅಡ್ರೆಸ್ ಕೊಡ್ತಾರೆ, ನೀವು ಹೋಗ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಒಂದ್ಸರಿ ಹೋದರೆ ನಿಮಗೆ ಒಳ್ಳೆ ನಾಲೆಡ್ಜ್ ಕೂಡ ಸಿಗುತ್ತೆ ಸ್ಯಾರಿ ಬಗ್ಗೆ ಅಂತಲೇ ಹೇಳ್ಬೋದು, ಯಾಕೆಂದರೆ ರೇಟ್ ವೈಸ್ ನೋಡಿದಾಗ ನಿಮಗೆ ಯಾವ ಕ್ವಾಲಿಟಿಗೆ ಏನು ರೇಟ್ ಇರುತ್ತೆ ಅಂತ ಕೂಡ ಗೊತ್ತಾಗುತ್ತೆ. ಅದು ಸೇಲ್ ಥರ ಇಟ್ಟಿರ್ತಾರೆ, ಎಲ್ಲ ಓಪನ್ ಆಗಿಟ್ಟಿರ್ತಾರೆ, ನಮ್ಗೆ ಯಾವ ಸೀರೆ ಬೇಕು ಅಂತ ಆ ಸೀರೆನ ನಾವು ನೋಡ್ಬೋದು. ಹಾಗೆ ಓಪನ್ ಮಾಡಿ ತೋರಿಸಿ ಅಂದರೆ ಓಪನ್ ಮಾಡಿ ಕೂಡ ತೋರಿಸ್ತಾರೆ ಅವರು. ಅವ್ರದ್ದು ಮೇನ್ ಬ್ರಾಂಚ್ ಬಂದು ತಮಿಳ್ನಾಡಲ್ಲಿದೆ, ಬಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅವರು ಅಲ್ಲಲ್ಲಿ ಸೇಲ್ನ ಹಾಕ್ತಾ ಇರ್ತಾರೆ. ನೀವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ರೆ ಅವ್ರು ಅಟ್ ಪ್ರೆಸೆಂಟ್ ಇಲ್ಲೇ ಇದೆ ಅಂತ ಅವ್ರ ಅಡ್ರೆಸ್ ಕೊಡ್ತಾರೆ. ಇನ್ನೇನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇರುತ್ತೆ. ಇಷ್ಟ ಆದವರು ಒಂದ್ಸರಿ ಅವ್ರನ್ನ ಕೇಳಿಬಿಟ್ಟು ಹೋಗಿ ನೀವು ನೋಡ್ಕೊಂಡು ಬರ್ಬೋದು, ಇಷ್ಟ ಆದರೆ ತೊಗೊಂಡು ಕೂಡ ಬರ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮಗೆ ಏನು ಅನ್ನಿಸ್ತಂತ ಈ ವಿಡಿಯೋ ಬಗ್ಗೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಅಲ್ಲಿ ಸೀರೆಗಳನ್ನ ನೋಡ್ತಾ ಇದ್ರೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಅನ್ಸ್ಬಿಡುತ್ತೆ. ಅಷ್ಟು ಚೆನ್ನಾಗಿದ್ದಾವೆ ಸೀರೆಗಳೆಲ್ಲಾನು. ನನಗೆ ಈ ಸೀರೆನ ತಗೊಂಡೆ, ನನಗೆ ಇದು ಇಷ್ಟ ಆಯಿತು. ನನ್ನ ಹತ್ರ ಈ ಥರ ಗ್ರೀನ್ ಕಲರ್ ಸ್ಯಾರಿ ಯಾವುದು ಇರಲಿಲ್ಲ ಹಾಗಾಗಿ, ಬಟ್ ನನಗೆ ಇದಕ್ಕೆ ಪಿಂಕ್ ಕಾಂಬಿನೇಷನ್ ಬ್ಲೌಸ್ ಬಂದಿದೆ ಚೆನ್ನಾಗಿರೋದು, ಬಟ್ ಇಲ್ಲಿ ಬ್ಲೂ ಬಂದಿತ್ತು, ಅದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಬಟ್ ಓಕೆ ಇರಲಿ ಅಂತ ಈ ಸೀರೆನ ನಾನು ತಗೊಂಡೆ ಗ್ರೀನ್ದು. ಓಕೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.